ನಮಸ್ಕಾರ ನ್ಯೂಸ್ ಅಟ್ ಫೋರ್ ಪಿಎಂ ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಈಗ ಆಲ್ರೆಡಿ ಗಮನಿಸಿದಿರಾ, ರಾಜ್ಯದಲ್ಲಿ ಯಾವ ರೀತಿಯಾಗಿ ಅಭಿಯಾನಗಳ ಮೇಲೆ ಅಭಿಯಾನ ನಡೀತಾ ಇದೆ, ಬಾಯ್ಕಟ್ ಅಭಿಯಾನಗಳು ನಡೀತಾ ಇರುವಂಥದ್ದು. ಅದಕ್ಕೆ ಮತ್ತೊಂದು ಆ್ಯಡ್ ಆಗ್ತಾ ಇದೆ, ಹಲಾಲ್ ಕಟ್ ಆಯಿತು, ಅದರ ಜೊತೆಗೆ ಹಿಂದೂಯೇತರರಿಗೆ ಅವಕಾಶ ಮಾಡಿಕೊಡೋದು ಬೇಡ ಹಿಂದೂ ದೇವಸ್ಥಾನಗಳಲ್ಲಿ ಅನ್ನುವಂಥದ್ದಾಯಿತು, ಮ್ಯಾಂಗೋ ವಿಚಾರ ಪ್ರಸ್ತಾಪ ಆಯಿತು, ಹಾಗೆ ಹಿಂದೂ ದೇವರ ಮೂರ್ತಿಗಳನ್ನು ಮುಸ್ಲಿಮರು ಕೆತ್ತಿದಂಥ ಸಂದರ್ಭದಲ್ಲಿ ಅದನ್ನು ಕೊಂಡುಕೊಳ್ಳುವಂಥದ್ದು ಬೇಡ ಅನ್ನುವಂಥದ್ದಾಯಿತು. ಅದೆಲ್ಲ ಆದ ಬಳಿಕ ಈಗ ಅಕ್ಷಯ ತೃತೀಯಕ್ಕೆ ಶುರುವಾಗ್ತಾ ಇದೆ ಚಿನ್ನಾಭರಣದ ಸಂಘರ್ಷ. ಹಿಂದೂಗಳ ಜ್ಯುವೆಲರಿಯಲ್ಲಿ ಚಿನ್ನವನ್ನು ಖರೀದಿಸಲಿಕ್ಕೆ ಸಲಹೆಯನ್ನು ನೀಡಲಾಗ್ತಾ ಇದೆ. ಟ್ವಿಟರ್ ಅಭಿಯಾನ ಶುರುವಾಗಿರುವಂಥದ್ದು. ಟ್ವಿಟರ್ನಲ್ಲಿ ಅಭಿಯಾನಕ್ಕೆ ಶ್ರೀರಾಮ ಸೇನೆ ಕೂಡ ಬೆಂಬಲವನ್ನು ಕೊಟ್ಟಿದೆ. ಹಿಂದೂ ಪರ ಸಂಘಟನೆಗಳಿಂದ ಅಕ್ಷಯ ತೃತೀಯ ಅಭಿಯಾನ ಮಾಡಲಾಗ್ತದೆ. ಈ ಸಂದರ್ಭದಲ್ಲಿ ಮುಸ್ಲಿಂ ವರ್ತಕರಿಂದ ಚಿನ್ನವನ್ನು ಖರೀದಿಸಬೇಡಿ ಅಂತ ಅಭಿಯಾನವನ್ನು ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ ಕೇರಳ ಮೂಲದ ಮುಸ್ಲಿಮರ ಜ್ಯುವೆಲರಿ ಅಂಗಡಿಗಳು ಜಾಸ್ತಿ ಇದ್ದಾವೆ. ಕೇರಳದಲ್ಲಿ 800 ಹಿಂದೂಗಳ ಕೊಲೆಯಾಗಿದೆ, ಹಿಂದೂಗಳ ಜ್ಯುವೆಲರೀಸ್ನಲ್ಲೇ ಖರೀದಿ ಮಾಡಿ ಅಂತ ಅಭಿಯಾನವನ್ನು ಶುರು ಮಾಡಲಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಹೇಳಿಕೆಯನ್ನು ಕೊಟ್ಟರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಿಂದೂ ಜ್ಯುವೆಲರಿ ಅಂಗಡಿಗಳಲ್ಲೇ ಚಿನ್ನವನ್ನು ಖರೀದಿ ಮಾಡಿ ಅಂತ ಅವರು ಕರೆಯನ್ನು ಕೊಟ್ಟಿದ್ದಾರೆ. ಬಿಕಾಸ್ ಇಲ್ಲಿ ಕೇರಳದಲ್ಲಿ ಹಿಂದೂಗಳ ಹತ್ಯೆ ಆಗಿದೆ, 800 ಜನ ಹಿಂದೂಗಳನ್ನು ಹತ್ಯೆ ಮಾಡಲಾಗಿದೆ ಕೇರಳದಲ್ಲಿ. ಸೊ ಹೀಗಾಗಿ ಕೇರಳ ಮೂಲದ ಅಂದರೆ ಆ ಜ್ಯುವೆಲರಿ ಶಾಪ್ಗಳ ಮಾಲೀಕರ ಸಂಖ್ಯೆ ಜಾಸ್ತಿ ಇದೆ, ಅವರಿಲ್ಲಿ ಬಂಡವಾಳವನ್ನು ಹೂಡಿದ್ದಾರೆ. ಸೊ ಹೀಗಾಗಿ ಮುಸ್ಲಿಮರ ಅಂಗಡಿಗಳಲ್ಲಿ ಖರೀದಿ ಮಾಡಬೇಡಿ ಅಂತ ಅಭಿಯಾನವನ್ನು ಮಾಡಲಾಗ್ತಾ ಇದೆ. ಟ್ವಿಟರ್ನಲ್ಲಿ ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರು. ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರು ಈ ಕರೆಯನ್ನು ಕೊಟ್ಟಿರುವಂಥದ್ದು. ಆ ಅಭಿಯಾನ ಕೂಡ ಜೋರಾಗಿ ನಡೀತಾ ಇದೆ. ರಾಜ್ಯದಲ್ಲಿ ಸಾಕಷ್ಟು ಅಭಿಯಾನಗಳು ನಡೀತಾ ಇದ್ದಾವೆ. ಈಗ ಆಲ್ರೆಡಿ ಧರ್ಮ ಸಂಘರ್ಷ ಯಾವ ರೀತಿಯಾಗಿ ಮುಂದುವರೆದಿದೆ ಅಂತ ನೀವು ಕೂಡ ನೋಡಿದ್ದೀರಾ. ಈಗ ನಾವೇನು ವ್ಯಾಪಾರದ ಹಿನ್ನೆಲೆಯಲ್ಲಿ ಹಲಾಲದ ದೃಷ್ಟಿಯಿಂದ ಪ್ರಾರಂಭ ಮಾಡಿದ್ದು, ಅದು ಇವತ್ತು ಹಿಂದೂ ಸಂಘಟನೆಗಳು ನಮ್ಮ ಕೆಲಸ ಜಾಗೃತಿ ಮೂಡಿಸುವಂಥದ್ದು ಏನಾಗಿದೆ ಅದು ಯಶಸ್ವಿ ಆಗಿದೆ. ಸೊ ಜನರಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಯಾವುದು ತಗೊಳ್ಬೇಕು ತಗೊಳ್ಬಾರ್ದು ಅಂತನ್ನೋದು ಇವತ್ತು ವ್ಯಾಪಕವಾಗಿ ಜನ ಯೋಚನೆ ಮಾಡ್ತಾ ಇದ್ದಾರೆ, ಜಾಗೃತರಾಗಿದ್ದಾರೆ. ಹಾಗಾಗಿ ಅಕ್ಷಯ ತೃತೀಯ ಈ ಸಮಯದಲ್ಲಿ ಸಾಕಷ್ಟು ಕೇರಳದ ಮುಸ್ಲಿಂ ಮೂಲದ ಇವತ್ತು ಜ್ಯುವೆಲರ್ಸ್ ಇದ್ದಾವೆ. ಬಂಗಾರದ ಅಂಗಡಿಗಳು ಇರೋದು ಮೇಜರ್ ಕೇರಳದ ಮುಸ್ಲಿಂ ಅಂಗಡಿಗಳೇ ಇರೋದು. ಸೊ ನಾನು ಹೇಳೋದು ಅಲ್ಲಿ ಖರೀದಿ ಮಾಡಬೇಡಿ. ಎಲ್ಲಿವರೆಗೆ ಕೇರಳದಲ್ಲಿ 800 ಜನ ಹಿಂದೂಗಳ ಕೊಲೆ ಮಾಡಿದಂಥ ಕೇರಳ ಇದು. ಆ ಏನು ಇವತ್ತು ನಾವು ಜ್ಯುವೆಲರ್ಸ್ನಲ್ಲಿ ಖರೀದಿ ಮಾಡ್ತೀವಿ, ಆ ಖರೀದಿಯ ದುಡ್ಡು ಲಾಭ ಎಲ್ಲ ಅಲ್ಲಿಯ ಮುಸ್ಲಿಂ ಸಂಘಟನೆಗಳಿಗೆ ಹೋಗುತ್ತೆ. ಹಿಂದೂಗಳ ಕೊಲೆ ಆಗ್ತಾ ಇದೆ, ಕಾರ್ಯಕರ್ತರ ಕೊಲೆ ಆಗ್ತಾ ಇದೆ, ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಲೌಜಿಹಾದ್ ಆಗ್ತಾ ಇದೆ. ಸುಮಾರು 12,000 ಹುಡುಗಿಯರನ್ನು ಇವತ್ತು ಮುಸ್ಲಿಂ ಮತಾಂತರ ಮಾಡಿದ್ದಾರೆ. ಸೊ ನಾವು ಇವತ್ತು ಬಂಗಾರವನ್ನು ಇವತ್ತು ಜ್ಯುವೆಲರ್ಸ್ನಲ್ಲಿ ಏನು ಆಭರಣಗಳನ್ನ ಖರೀದಿ ಮಾಡ್ತೀವಿ, ಅದೆಲ್ಲ ದುಡ್ಡು ಕೂಡ ನಮ್ಮ ತಲೆ ಮೇಲೆ ಚಪ್ಪಡಿ ಎಳ್ಕೊಂಡಂಗೆ ಅಂತನ್ನುವಂಥದ್ದು ಹೇಳ್ತೀನಿ. ಹಿಂದೂ ಜ್ಯುವೆಲರ್ಸ್ ಯಾರಿದ್ದಾರೆ ಅವ್ರ ಕಡೆ ಖರೀದಿ ಮಾಡಿ ಅಂತನ್ನುವಂಥದ್ದು ನಾನು ವಿನಂತಿ ಮಾಡ್ತಾ ಇದ್ದೇನೆ. ಏನು ಇವತ್ತು ಪ್ರಚಾರ ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸಾದಿಕ್ ಪಾಷ ಅವರು, ಚಿನ್ನದ ಅಂಗಡಿ ಮಾಲೀಕರು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸಾದಿಕ್ ಪಾಷ ಅವರೇ. ನಮಸ್ಕಾರ ಸರ್. ಈಗ ಆಲ್ರೆಡಿ ರಾಜ್ಯದಲ್ಲಿ ಸಾಕಷ್ಟು ಅಭಿಯಾನಗಳು ನಡೆದಿದ್ವು, ಧರ್ಮ ಸಂಘರ್ಷ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ನಿಮಗೂ ಕೂಡ ಗೊತ್ತಿದೆ. ಈಗ ಹೊಸದಾಗಿ ಮತ್ತೊಂದು ಅಭಿಯಾನ ಶುರುವಾಗಿರುವಂಥದ್ದು ಅಕ್ಷಯ ತೃತೀಯ ಸಂದರ್ಭದಲ್ಲಿ ಹಿಂದೂ ಜ್ಯುವೆಲರಿ ಅಂಗಡಿಗಳಲ್ಲಿ ಮಾತ್ರನೇ ಚಿನ್ನವನ್ನ ಖರೀದಿ ಮಾಡಿ ಮುಸ್ಲಿಮರ ಅಂಗಡಿಗಳಲ್ಲಿ ಬೇಡ ಅನ್ನುವಂತ ಅಭಿಯಾನ ಶುರುವಾಗಿದೆ. ಏನ್ ಹೇಳಿಕ್ ಬಯಸ್ತೀರಾ? ಈಗ ಏನಂದ್ರೆ ನೋಡಿ, ಈಗ ಇವ್ರಿಗೆ ಮುತಾಲಿಕ್ ಅವ್ರಿಗೆ ಬೇರೆ ಕೆಲಸ ಇಲ್ಲ, ಎಲ್ಲ ಆಯ್ತು, ಹಿಜಾಬ್ ಇತ್ತು, ಹಲಾಲ್ ಮಾಂಸ ಆಯ್ತು, ಮಾವಿನ ಹಣ್ಣೆ ಆಯ್ತು, ಮತ್ತೆ ಏನು ಎಲ್ಲ ಮುಗೀತು. ಈಗ ಮಸೀದಿಗಳು ಅಜಾ ಎಲ್ಲ ಆಯ್ತು. ಈಗ ಏನು ಹೊಸ ಇಶ್ಯೂ ಏನಂದ್ರೆ ಈ ಬಂಗಾರ ಖರೀದಿ ಮಾಡಬಾರ್ದಂತ. ಅವರು ನೋಡಿ, ಈಗ ಮುಸ್ಲಿಮ್ಸ್ ಒಂದು 5% ಇಲ್ಲ ಅಂಗಡಿಗಳು ಕರ್ನಾಟಕದಲ್ಲಿ, 2% ಇರ್ಬೋದು. ಕೇರಳದಲ್ಲಿ ಕೆಲವು ಇದಾರೆ, ಕೆಲವು ಜನ ಇದಾರೆ. ಈಗ ಮುತಾಲಿಕ್ ಅವ್ರಿಗೆ ಕೇರಳ ಕಳಿಸ್ಬಿಡ್ಬೇಕು,
ಕರ್ನಾಟಕದಲ್ಲಿ ನಡೆಯಲ್ಲ, ಕೇರಳಕ್ ಹೋಗ್ಬಿಡಿ ಅಂತ ಕಳಿಸ್ಬೇಕು ಇವ್ರಿಗೆ. ಏನು ನೋಡಿ ಸರ್, ಈಗ ನಮ್ಮ ಇದರಲ್ಲಿ ಶಿವಾಜಿನಗರದಲ್ಲಿ ಕಮ್ಮಿ 270 ಅಂಗಡಿಗಳು ಇದೆ, ಎಲ್ಲ ಜೈನ್ ಮತ್ತೆ ಮರಾಠಿ ಅವರು. ಮುಸ್ಲಿಮ್ಸ್ ಅವ್ರದ್ದು ಒಂದು 10 ಅಂಗಡಿ ಇರ್ಬೋದು ಅಷ್ಟೇ. ಎಲ್ಲ ಖರೀದಿ ಮಾಡೋರೆಲ್ಲ ಮುಸ್ಲಿಮ್ಸ್ ಗಳೇ. ಕಮ್ಮಿ ಅಂದ್ರೆ ಒಂದ್ ದಿಸಕ್ಕೆ 400 ರೂಪಾಯಿ ಬಿಸ್ನೆಸ್ ಆಗತ್ತೆ ಮುಸ್ಲಿಮ್ಸ್ ಅವ್ರದ್ದು. ಬಟ್ಟೆ ಆಗಲಿ ಮತ್ತೆ ಇದು ಇದಾಗ್ಲಿ, ಆಭರಣಗಳೇ ಆಗ್ಲಿ, ಚಿನ್ನ ಬಂಗಾರ ಬೆಳ್ಳಿ ಆಗ್ಲಿ, ಈಗ ಅಷ್ಟು ಬಿಸ್ನೆಸ್ ಎಲ್ಲ ಮುಸ್ಲಿಮ್ಸ್ ನಾವು ಕೊಟ್ಟಿ. ನಗರಪೇಟದಲ್ಲಿ ಗೌತಮ್ ಜ್ಯುವೆಲರ್ಸ್ ಅಂತ ಇದ್ದಾನೆ, ಅವ್ರ ಫುಲ್ ದಿಸಕ್ಕೆ ಕಮ್ಮಿ ಅಂದ್ರೆ 5 kg ಸೇಲ್ ಆಗತ್ತೆ, ಎಲ್ಲ ಮುಸ್ಲಿಮ್ಸ್ ಪರ್ಚೇಸ್ ಮಾಡೋದು. ಮೈಸೂರಿನಲ್ಲಿ ಇನ್ನೊಂದು ಅಂಗಡಿ ಇದೆ, ಅಲ್ಲಿ ಒಂದು 5 kg ಸೇಲ್ ಆಗತ್ತೆ ದಿಸಕ್ಕೆ, ಎಲ್ಲ ಮುಸ್ಲಿಮ್ ಪರ್ಚೇಸ್ ಮಾಡೋದು. ಇವ್ರು ಒಳ್ಳೆ ಕೆಲಸನೇ ಮಾಡ್ತಾ ಇರೋದು. ಈಗ ಇವ್ರು ಮುಸ್ಲಿಮ್ಸ್ ಖರೀದಿ ಮಾಡಬೇಡಿ ಅಂತ ಹೇಳ್ತಾ ಇದಾರಲ್ಲ, ನಾನು ಒಬ್ಬ ಈ ರೀತಿಯಾದಂತ ಅಭಿಯಾನ ಹಿಂದೂ ಜ್ಯುವೆಲರಿ ಅಂಗಡಿ ಮಾಲೀಕರಿಗೆ ಹೊಡೆತ ಬೀಳುತ್ತೆ ಅಂತ ಹೇಳ್ತಾ ಇದ್ದೀರಾ? ನೋಡಿ ಸರ್, ಈಗ ನಾನು ಏಲನ್ ಮಾಡಿದ್ರೆ, ನಾನು ಒಂದು ಅಧ್ಯಕ್ಷ, ಇದಕ್ಕೆ ಸದ್ಭಾವನಾ ಸಂಘಟನೆ ಅಧ್ಯಕ್ಷ ನಾನು. ನಾನು ಒಂದು ಏಲನ್ ಮಾಡಿದ್ರೆ ಖರೀದಿ ಮುಸ್ಲಿಮ್ಸ್ ಅವರು ಜೈನ್ ಮತ್ತೆ ಹಿಂದೂಗಳ ಅಂಗಡಿನಲ್ಲಿ ಪರ್ಚೇಸ್ ಮಾಡಬೇಡ ಅಂತ ಏಲನ್ ಮಾಡಿದ್ರೆ ತುಂಬಾ ದೊಡ್ಡ ಲಾಸ್ ಆಗತ್ತೆ. ಈ ರಂಜಾನ್ ಇದ್ದಿದ್ದೆ, ಆಮೇಲೆ ಮದುವೆ ಸೀಸನ್ ಗಳು ಬರ್ತಾ ಇದೆ, ಅದರಲ್ಲಿ ಸಿಕ್ಕಾಪಟ್ಟೆ ಲಾಸ್ ಆಗತ್ತೆ. ಇವ್ರು ಒಂದ್ ಮಾತು ಹೇಳಿದ್ರು, ಇವ್ರು ಮುತಾಲಿಕ್ ಅವರು, ನಮ್ಮ ಚಪ್ಪಡಿ ನಾವು ತಲೆಗೆ ಹಾಕೋಬೇಕು ಅಂತ. ಈಗ ಏಲನ್ ಮಾಡ್ಲಿ ಇದು, ಅವರು ಯಾರ ಚಪ್ಪಡಿ ಯಾರ ತಲೆಗೆ ಮೇಲೆ ಬೀಳುತ್ತೆ ಅಂತ ಗೊತ್ತಾಗತ್ತೆ. ಹಿಂದೂ ಎಷ್ಟು ಹಿಂದೂಗಳು ಇದಾರೆ ಬಿಸ್ನೆಸ್, ಗೋಲ್ಡ್ ಬಿಸ್ನೆಸ್ ಮಾಡೋರು, ಎಲ್ರು ಉಗಿತಾರೆ ಇವ್ರಿಗೆ. ಏನ್ ಕೆಲಸ ಮಾಡೋದು, ನಿಮ್ಗೆ ಬೇರೆ ಕೆಲಸ ಇಲ್ವಾ ಅಂತ ಉಗಿತಾರೆ. ಈಗ ನಾವು ಏನು ಆ ತರ ಇವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇಲ್ಲ, ನಾವು ಏನ್ ಏಲನ್ ಮಾಡ್ತಾ ಇಲ್ಲ, ಹಿಂದೂ ಹತ್ರ ಪರ್ಚೇಸ್ ಮಾಡಿ ಪರವಾಗಿಲ್ಲ ಅಂತ ನಾವು ಹೇಳ್ತಾ ಇದೀವಿ ನಮ್ಮ ಮುಸ್ಲಿಮ್ಸ್ ಅವ್ರಿಗೆ. ನಾವು ಏನು ಅಬ್ಜೆಕ್ಷನ್ ಏನಿಲ್ಲ, ಇವ್ರಿಗೆ ಬೇರೆ ಕೆಲಸ ಇಲ್ಲ. ಈ ಮುತಾಲಿಗ ಅವ್ರಿಗೆ ಅವ್ರ ಸಂಘಟನೆಗಳಿಗೆ ಬ್ಯಾನ್ ಮಾಡ್ಬಿಟ್ಟು ಅವ್ರಿಗೆ ಜೈಲು ಕರ್ನಾಟಕದಲ್ಲಿ. ಕೇರಳ ಮೂಲದ ಮುಸ್ಲಿಮರ ಜ್ಯುವೆಲರಿ ಶಾಪ್ಗಳು ಎಷ್ಟಿರ್ಬೋದು ಅಂತ ಅನ್ಸುತ್ತೆ ನಿಮಗೆ ಗೊತ್ತಿರೋ ಪ್ರಕಾರ? ಬ್ಯಾಂಗ್ಳೂರ್ನಲ್ಲಿ ಎಷ್ಟು 5-6 ಅಂಗಡಿ ಇರ್ಬೋದು ಅಷ್ಟೇ. ಅಷ್ಟೇ ಇರೋದು, ಬೇರೆ ಎಲ್ಲ ಹಿಂದೂಗಳೇನೆ ಜಾಸ್ತಿ ಇದ್ರಲ್ಲಿ. ಈಗ ಈ ಹಬ್ಬ ಬರ್ತದ್ರೆ ಪರ್ಚೇಸ್ ಮಾಡ್ತಾರಲ್ಲ, ಹಿಂದೂ ಹತ್ರನೇ ಮಾಡೋದು. ಮುಸ್ಲಿಮ್ಸ್ ವ್ಯವಹಾರ ಎಲ್ಲ ಹಿಂದೂ ಬ್ರದರ್ಸ್ ಹತ್ರನೇ ತಗೊಳ್ಳೋದು. ಶೆಟ್ರು ಇದ್ದಾರೆ ಅವಿನ್ಯೂ ರೋಡ್ ಅಲ್ಲಿ, ಶೆಟ್ರು ಇದ್ದಾರೆ, ಶೆಟ್ರಿ ಅವ್ರ ಅಂಗಡಿ ಇದೆ, ರಾಜಾ ಮಾರ್ಕೆಟ್ ಇದೆ, ಎಲ್ಲ ಕಡೆ ಬಂದು ನಗರಪೇಟೆ ಇದೆ, ಎಲ್ಲ ಮುಸ್ಲಿಮ್ಸೇ ಪರ್ಚೇಸ್ ಮಾಡೋದು. ಇವ್ರು ಒಂದು ಏನಾದ್ರು ಮಾಡಿದ್ರೆ ಲಾಸ್ ಜಾಸ್ತಿ ಹಿಂದೂ ಬ್ರದರ್ಸ್ ಗೆ ಲಾಸ್ ಆಗತ್ತೆ. ಇವ್ರು ಒಂದು ಬಾಯಿ ತೆಗೆದ್ರೆ ಮುಸ್ಲಿಮರು ಏನ್ ಮಾಡ್ತಾರೆ, ಏನು ಹಂಗೆ ಹೇಳ್ತಾರೆ ಮುತಾಲಿಕ್ ಅವರು, ನಾವು ಹೇಳ್ಬೇಕು ಈಗ ಪರ್ಚೇಸ್ ಮಾಡ್ಬಾರ್ದು. ಅಂದ್ರೆ ನೀವು ಹೇಳ್ತಿರೋ ಪ್ರಕಾರ ಈ ಅಭಿಯಾನ ಏನಿದೆ, ಮುಸ್ಲಿಮರಿಗೆ ಏನ್ ಲಾಸ್ ಆಗಲ್ಲ, ಹಿಂದೂ ಜ್ಯುವೆಲರಿ ಮಾಲೀಕರಿಗೆ ದೊಡ್ಡ ಹೊಡೆತ ಕೊಡೋದು. ಅವ್ರ ಕಲ್ಲು ಅವ್ರ ತಲೆ ಮೇಲೆ ಚಪ್ಪಡಿ ಅವ್ರೇ ಹಾಕೊಳ್ತಾ ಇದಾರೆ. ಇವ್ರಿಗೆ ಬೇರೆ ಕೆಲಸ ಇಲ್ಲ, ಇವ್ರಿಗೆ ಎತ್ತಾಕಿ ಒಳಗಡೆ ಫಸ್ಟ್ ಹಾಕ್ಬಿಟ್ರೆ ಶಾಂತಿ ಆಗತ್ತೆ. ಬಿಸ್ನೆಸ್ ನಲ್ಲಿ ಯಾರಿಗೆ ಲಾಸ್ ಆಗಲ್ಲ. ಈಗ ಯೋಚನೆ ಮಾಡ್ತಾರೆ ಮುಸ್ಲಿಮ್ಸ್, ಆಮೇಲೆ ಯೋಚನೆ ಮಾಡ್ತಾರೆ ಏನಪ್ಪಾ ಹಿಂಗ್ ಹೇಳ್ತಾ ಇದಾರಲ್ಲ, ನಾವು ಯೋಚನೆ ಮಾಡ್ಬೇಕು, ನಮ್ಮ ಮುಸ್ಲಿಮ್ಸ್ ಅವ್ರ ಅಂಗಡಿಗೆ ಹೋಗ್ಬೇಕಂತ ಹೋಗ್ಬಿಟ್ರೆ ಇವ್ರಿಗೆ ತುಂಬಾ ದೊಡ್ಡ ಲಾಸ್ ಆಗತ್ತೆ. ಬಟ್ಟೆ ಕೋಟ್ಯಾಂತರ ರೂಪಾಯಿ ಬಟ್ಟೆ ಹಾಕಿದ್ದಾರೆ ಈ ಗುಜರಾತ್ ಅವರು ಬಂದು ಹಾಕಿ ಇಲ್ಲಿ ಹಾಕಿದ್ದಾರೆ, ಅವ್ರಿಗೂ ಲಾಸ್ ಆಗತ್ತೆ. ಈ ಬಂಗಾರನು ನೋಡಿ, ಈಗ ಈ ಸೀಸನ್ ಮದ್ವೆ ಸೀಸನ್, ನಮ್ಮ ರಂಜಾನ್ ಆಗಿದ ತಕ್ಷಣ ಮದ್ವೆ ಸೀಸನ್ ಇದೆ, ಕೋಟ್ಯಾಂತರ ರೂಪಾಯಿ ನಾವು ಪರ್ಚೇಸ್ ಮಾಡ್ತೀವಿ. ಈಗ ಜಾಸ್ತಿ 90% ಹಿಂದೂ ಅವ್ರ ಹತ್ರನೇ ಬಿಸ್ನೆಸ್ ಮಾಡೋದು. ಈಗ 10 ಅಂಗಡಿನವರು ಮಾತಾಡ್ಕೊಂಡು ಎಲ್ಲ ಮುಸ್ಲಿಮ್ಸ್ ಹತ್ರ ಪರ್ಚೇಸ್ ಮಾತಾಡಿಸ್ತೀನಿ. ನಮ್ ಜೊತೆ ಮಾಜಿ MLC ಗಳಾಗಿರುವಂತಹ ಶರವಣ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಪ್ರಮೋದ್ ಮುತಾಲಿಕ್ ಅವರು ಒಂದು ಕರೆ ಕೊಟ್ಟಿದ್ದಾರೆ, ಹಿಂದೂ ಜ್ಯುವೆಲರಿ ಅಂಗಡಿಗಳಲ್ಲಿ ಮಾತ್ರ ಖರೀದಿ ಮಾಡಿ ಅಕ್ಷಯ ತೃತೀಯ ಸಂದರ್ಭದಲ್ಲಿ ಮುಸ್ಲಿಮರ ಅಂಗಡಿಗಳಲ್ಲಿ ಖರೀದಿ ಮಾಡುವಂಥದ್ದು ಬೇಡ ಅನ್ನುವಂಥ ಮತ್ತೊಂದು ಅಭಿಯಾನ ಶುರುವಾಗ್ತದೆ, ಏನ್ ಹೇಳಿಕ್ ಬಯಸ್ತೀರಾ? ನನಗೆ ಗೊತ್ತಿಲ್ಲ ಮುತಾಲಿಕ್ ಅವರು ಅದು ಏನ್ ಹೇಳಿದಾರೆ ಅನ್ನೋದು ನಾನು ಗಮನಿಸಿಲ್ಲ, ನಾನು ಬೇರೆ ಹೊರಗಡೆ ಸಭೆಯಲ್ಲಿ ಇದ್ದೀನಿ. ಅದಕ್ಕೆ ನಾನೇ ಹೇಳಿದೆ ಸರ್. ಹಾ, ಯಾರೇ ಆಗ್ಲಿ ಒಂದು ನನ್ನ ರಾಜ್ಯದ ಬಗ್ಗೆ ಮಾತಾಡ್ಬೇಕಂದ್ರೆ ಕುವಂಪರು ಹೇಳಿದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಯಾರು ಕೂಡ ಪ್ರಚೋದನೆಯನ್ನ ಮಾಡುವಂತ ಕೆಲ್ಸ, ಅಶಾಂತಿ ಉಂಟು ಮಾಡುವಂತ ಕೆಲ್ಸ ಮಾಡಬಾರ್ದು. ಎಲ್ಲಿ ಕೂಡ ಸಾಮರಸ್ಯದಿಂದ ನಾವು ಎಲ್ಲರೂ ಕೂಡ ಅಣ್ಣ ತಮ್ಮನಂತೆ ಬಾಳ್ತಾ ಇರತಕ್ಕಂತ ಈ ರಾಜ್ಯ ಪುಣ್ಯ ಭೂಮಿ ಕರ್ನಾಟಕ, ಈ ತಾಯಿ ಭುವನೇಶ್ವರಿ ಮಾಡಿರತಕ್ಕಂತ ಒಂದು ವಿಚಾರದಲ್ಲಿ ನಾನು ಹೇಳ್ಬೇಕಾಗುತ್ತೆ. ಬಹುಶಃ ನಾನು ಒಬ್ಬ ಕರ್ನಾಟಕ ಜ್ಯುವೆಲರಿ ಅಸೋಸಿಯೇಷನ್ ಅಧ್ಯಕ್ಷನಾಗಿ ನನ್ನ ಗ್ರಾಹಕರು ಯಾವ ಧರ್ಮ ಅಂತೇಳಿ ನಾವು ಯಾವತ್ತೂ ಕೇಳಲಿಲ್ಲ, ಯಾವ ಜಾತಿ ಅವರು ಅಂತ ಕೇಳಲಿಲ್ಲ. ವಿಶೇಷವಾಗಿ ಚಿನ್ನದ ಬಗ್ಗೆ ಮಾತಾಡ್ಬೇಕಾದ್ರೆ ಚಿನ್ನ ಬಂದು ಒಂದು ಲಕ್ಷ್ಮಿಗೆ ಸಮಾನ,
ಸಂಪತ್ತಿನ ಅತಿದೇವತೆ ಅಂತ ನಾವು ಕರಿತೀವಿ. ಅದು ವಿಶೇಷವಾಗಿ ಅಕ್ಷಯ ತದಿಗೆ ದಿನ ಬರತಕ್ಕಂತವ್ರು ಏನೋ ಒಂದು ಒಳ್ಳೇದಾಗುತ್ತೆ, ನನ್ನ ಮನೆಗೆ ಲಕ್ಷ್ಮಿನ ಬರಮಾಡ್ಕೊಂಡ್ರೆ ಸಂಪತ್ತು ಇನ್ನೂ ವೃದ್ಧಿ ಆಗುತ್ತೆ ಅಂತೇಳಿ, ನನ್ನ ಕಷ್ಟಗಳೆಲ್ಲ ಪಾರ ಆಗ್ಲಿ ಅಂತೇಳಿ ಲಕ್ಷ್ಮಿಯನ್ನ ಬರಮಾಡ್ಕೋತಾರೆ ಮನೆಗೆ. ಅದರಿಂದ ಈ ವಿಚಾರದಲ್ಲಿ ನಾನು ಧರ್ಮನ ಎಳ್ಕೊಂಬರೋದು ಎಷ್ಟು ಮಾತ್ರ ಸೂಕ್ತ ಅನ್ನೋದು ನನಗೆ ಗೊತ್ತಿಲ್ಲ. ಅದರಿಂದ ನಾನು ಹೇಳ್ತಾ ಇರತಕ್ಕಂಥದ್ದು, ಬಹುಶಃ ಎಲ್ಲರೂ ಕೂಡ ಈಗ ಮುಸ್ಲಿಂ ಅಂಗಡಿಯವರು ಇರ್ಬೋದು, ಹಿಂದೂಗಳ ಅಂಗಡಿಯವರು ಇರ್ಬೋದು, ಅವರು ಮುಸ್ಲಿಂ ಅಂಗಡಿಗಳಲ್ಲಿ ಹಿಂದೂಗಳು ಹೋಗ್ತಾರೆ, ಹಿಂದೂ ಅಂಗಡಿಗಳಲ್ಲಿ ಮುಸ್ಲಿಮರು ಬರ್ತಾರೆ. ಅವರು ಯಾವ ತರ ಧರ್ಮದ ಬಗ್ಗೆ ಮಾತಾಡಿ ಧರ್ಮಗಳನ್ನ ನಾವು ಹೆಂಗೆ ನಾವು ವ್ಯಾಪಾರದಲ್ಲಿ ಹೆಂಗ್ ನೋಡ್ತೀವೋ ನನ್ಗೆ ಗೊತ್ತಿಲ್ಲ. ಇಲ್ಲಿ ಸಾದಿಕ್ ಪಾಷಾ ಅನ್ನೋರ್ನ ನಾನು ಮಾತನಾಡಿಸಿದ್ದೆ, ಅವ್ರು ಹೇಳ್ತಾ ಇದ್ರು ಅಂದ್ರೆ ಈ ಶಿವಾಜಿನಗರದ ಭಾಗದಲ್ಲೆಲ್ಲ ಹಿಂದೂಗಳಿರುವಂತ ಅಂದ್ರೆ ಜ್ಯುವೆಲರಿ ಶಾಪ್ಗಳೇ ಜಾಸ್ತಿ ಇದಾವೆ, ಮುಸ್ಲಿಮರು ಪ್ರತಿದಿನ ಅಲ್ಲಿ ಖರೀದಿ ಮಾಡ್ತಾರೆ. ಇಲ್ಲಿ ಈ ರೀತಿಯಾದಂತ ಅಭಿಯಾನದಿಂದ ಹೊಡೆತ ಕೊಡುವಂಥದ್ದು ಹಿಂದೂ ಜ್ಯುವೆಲರಿ ಶಾಪ್ಗಳ ಅಂಗಡಿ ಮಾಲೀಕರಿಗೆ ಆಕ್ಚುಲಿ ಹೊಡೆತ ಕೊಡುತ್ತೆ ಇಂಥ ಅಭಿಯಾನ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ನಾನು ಒಪ್ಕೋತೀನಿ, ಯಾರಿಗೂ ಹೊಡೆತ ಕೊಡುತ್ತೆ ಅನ್ನೋದಕ್ಕಿಂತ, ಯಾವ್ದೋ ಒಂದು ಹಾಸ್ಪಿಟಲ್ ಹೋಗ್ತಿವಿ, ನಮ್ಗೆ ನಾವು ಸೀರಿಯಸ್ ಕಂಡೀಷನ್ ಅಲ್ಲಿ ಇರ್ತೀವಿ, ಡಾಕ್ಟರ್ ನಮ್ಗೆ ಚಿಕಿತ್ಸೆ ಮಾಡ್ಲಿಕ್ಕೆ ಮುಂದೆ ಬರ್ತಾರೆ, ಆ ಡಾಕ್ಟರ್ ನ ನೀವು ಯಾವ ಧರ್ಮದವರು ಯಾವ ಜಾತಿಯವರು ಅಂತ ಕೇಳಿ ನಾವು ಆಪರೇಷನ್ಗಳು ಮಾಡಿಸ್ಕೊಳ್ಳಲ್ಲ. ಹಾಗೆ ಯಾರೋ ಒಬ್ರು ಕಿಡ್ನಿ ಕೊಡೋರಾಗ್ಲಿ, ಡೊನೇಟ್ ಮಾಡೋರಾಗ್ಲಿ, ಮತ್ತೊಂದು ಇನ್ಯಾರೋ ಹೆಲ್ಪ್ ಮಾಡಕ್ ಬರೋರಾಗ್ಲಿ, ಮಾನವೀಯತೆ ದೃಷ್ಟಿಯಿಂದ ಹ್ಯೂಮಾನಿಟಿ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಅದರಿಂದ ಇಂಥ ಒಂದು ಅಭಿಯಾನ ಅನ್ನೋದು ನಿಜವಾಗ್ಲೂ ಕೂಡ ಅದು ಏನು ಅಂತ ತಗೋಬೇಕು ಅನ್ನೋದು ಜನ ತೀರ್ಮಾನ ಮಾಡ್ಲಿ, ಗ್ರಾಹಕರು ತೀರ್ಮಾನ ಮಾಡ್ಲಿ. ಯಾವ್ದೇ ಅಂಗಡಿಯವರಾಗ್ಲಿ, ನೀವು ಇಲ್ಲಿ ನನ್ನ ಹತ್ರನೇ ಬರಬೇಕು, ನೀವು ಅಲ್ಲೇ ಹೋಗ್ಬೇಕು, ಇಲ್ಲೇ ಬರಬೇಕು ಅಂತೇಳಿ ನಾವು ಫೋರ್ಸ್ ಮಾಡಕ್ ಆಗಲ್ಲ. ಅವರವರ ವಿವೇಚನೆಗೆ ಬಿಟ್ಟಿದ್ದು. ಅದರಿಂದ ನಿಮ್ಮ ಅಭಿಪ್ರಾಯ ಏನಿದೆ, ಈ ರೀತಿಯಾದಂತ ಅಭಿಯಾನಗಳು ನಡೀತಾನೆ ಹೋಗ್ತಾ ಇದೆಯಲ್ಲ ರಾಜ್ಯದಲ್ಲಿ, ಏನ್ ಅನ್ಸುತ್ತೆ, ಎಲ್ಲಿಗೆ ತಗೊಂಡು ಹೋಗ್ಬಿಡುತ್ತೆ ಇದು ನಮ್ಮ ರಾಜ್ಯವನ್ನ ಅನ್ನುವಂತ ಆತಂಕ ಎದುರಾಗ್ತಾ ಇದೆ? ಇದು ಸರ್ಕಾರ ಇದನ್ನ ಏನು ಅಂತ ತೀರ್ಮಾನ ತಗೊಂಡು ಖಂಡಿತವಾಗಿ ಒಂದು ಕ್ರಮವನ್ನ ತಗೋಬೇಕಾಗುತ್ತೆ. ಇದು ದಿನ ದಿನ ಚುನಾವಣಾ ವರ್ಷ ಇರೋದ್ರಿಂದ ಈ ತರ ಒಂದು ವಿಚಾರಗಳಲ್ಲಿ ಧರ್ಮಕ್ಕೆ ಧರ್ಮವನ್ನ ಎತ್ತಿ ಕಟ್ಟಿ ಬೆಂಕಿ ಹಚ್ಚುವಂತ ಕೆಲಸವನ್ನ ಯಾರು ಕೂಡ ಮಾಡಬಾರ್ದು, ಅಶಾಂತಿ ಉಂಟು ಮಾಡುವಂತ ಕೆಲಸ ಮಾಡಬಾರ್ದು. ಸಾಮರಸ್ಯದಿಂದ ನಾವೆಲ್ರು ಕೂಡ ಈ ಒಂದು ಹಿಂದೂಸ್ತಾನದಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಬಾಳ್ಬೇಕಾಗಿರೋ ಒಂದು ವ್ಯವಸ್ಥೆ ಈಗ ಆಗಿದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಶರವಣ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಶರವಣ ಅವರ ಅಭಿಪ್ರಾಯ ಇದು. ಸಾದಿಕ್ ಪಾಷಾ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲೇ ಇದ್ದಾರೆ. ಸಾದಿಕ್ ಪಾಷಾ ಅವರೇ, ಶರವಣ ಅವರ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಅಂತ ಕಾಣಿಸುತ್ತೆ. ಒಳ್ಳೆ ಮಾತು ಶರಣ ಅವರು ಮಾತಾಡಿದ್ದು, ಅವರು ಜ್ಯುವೆಲರಿ ಅಸೋಸಿಯೇಷನ್ ಸೆಕ್ರೆಟರಿ ಬಂದು ಇದಕ್ಕೆ, ನಾನು ಜ್ಯುವೆಲರಿ ಅಸೋಸಿಯೇಷನ್ ಸೆಕ್ರೆಟರಿ ಬಂದು ಇದು ಶಿವಾಜಿನಗರಿಗೆ. ಈಗ ನೋಡಿ ಸರ್, ನಮ್ಮಲ್ಲಿ ಭೇದ ಭಾವನೆ ಏನಿಲ್ಲ. ಈಗ ಒಡವೆ ಮಾಡೋವರು ಈ ಅಪಹರಣ ಮಾಡ್ತಾರಲ್ಲ ಹಿಂದೂ, ಅದಕ್ಕೆ ಪಾಲಿಶ್ ಮಾಡೋರು ಮುಸ್ಲಿಮ್ಸ್, ಆಮೇಲೆ ಅದಕ್ಕೆ ಕಟಿಂಗ್ ಮಾಡೋರು ಯು ಪಿ ಬಿಹಾರ್ನವ್ರು ಬಂದು ಅದ್ರ ಮೇಲೆ ಕಟಿಂಗ್ ಶೋ ಮಾಡಿಬಿಟ್ಟು ಡಿಸೈನ್ ಮಾಡ್ತಾರೆ. ಈ ಬಿಸ್ನೆಸ್ ನಲ್ಲಿ ಎಲ್ರಿಗೂ ನಡೀತಾ ಇದೆ, ಹಿಂದೂ ಮುಸ್ಲಿಮ್ಸ್ ಎಲ್ರಿಗೂ ನಡೀತಾ ಇದೆ, ಮರಾಠಿಯವರು ಇದ್ದಾರೆ. ಈಗ ಇವರು ಈ ಮಾತು ಇರ್ತಾ ಇದಾರಲ್ಲ ಏನಂತ, ಈಗ ಇದು ಬಂಗಾರ ಮುಸ್ಲಿಮ್ಸ್ ಹತ್ರ ಪರ್ಚೇಸ್ ಮಾಡ್ಬಂದ್ರೆ ಏನು ಅವ್ರಿಗೆ ಇದಾಗಲ್ಲ, ಕೆಲವು ಅಂಗಡಿ ಇರೋದು ಒಂದು ಇರ್ಬೋದು, ಒಂದು ಕಮ್ಮಿ ಅಂದ್ರೆ ಒಂದು 10-15 ಅಂಗಡಿ ಇರ್ಬೋದು ಬ್ಯಾಂಗ್ಳೂರ್ನಲ್ಲಿ ಅಷ್ಟೇ. 90% ಬಂದು ಎಲ್ಲ ಇವ್ರದೇ ಇರೋದು. ಈಗ ಇವ್ರ ಮಾತಿಗೆ ಯಾರನ್ನ ಇಂತ ಅವರು ಸಾದಿಕ್ ಪಾಷಾ ಅವ್ರೆ ಅವ್ರು ಒಂದು ಕಾರಣ ಹೇಳ್ತಾ ಇದ್ರು, ಯಾವ ಕಾರಣಕ್ಕೋಸ್ಕರ ಖರೀದಿ ಮಾಡಬೇಡಿ ಅಂದ್ರೆ, ಕೇರಳದಲ್ಲಿ ಸುಮಾರು 800 ಜನ ಹಿಂದೂಗಳನ್ನ ಹಿಂದೂ ಸಂಘಟನೆಗಳ ಕಾರ್ಯಕರ್ತರನ್ನ ಹತ್ಯೆ ಮಾಡಲಾಗಿದೆ, ಸೊ ಈ ಕಾರಣಕ್ಕೋಸ್ಕರ ಖರೀದಿ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇದಾರೆ ಅವರು. ಇಲ್ಲ ಸರ್, ಇಲ್ಲ ಸರ್, ಅವ್ರ ಬುದ್ಧಿ ಹಂಗೆ ಸರ್. ಈಗ ಪರ್ಚೇಸ್ ಮಾಡೋರು ನೋಡಿ, ಬಂಗಾರ ಹೇಳಿದ್ರು ಲಕ್ಷ್ಮಿ ಇರುತ್ತೆ ಅದ್ರಲ್ಲಿ ಬಂಗಾರ, ಎಷ್ಟು ಇದಾಗೆ ಒಂದು ಭಾವನೆಯಿಂದ ಖರೀದಿ ಮಾಡೋದು. ಅದು ಯಾರು ಬಂಗಾರ ಇದ್ರಲ್ಲಿ ಡೊನೇಷನ್ ಕೊಟ್ಟು ಕೆಟ್ಟ ಕೆಲಸ ಮಾಡ್ತವ್ರು ಹಂಗೆ ಏನಿಲ್ಲ, ಎಲ್ಲ ಒಳ್ಳೆ ಬಿಸ್ನೆಸ್ ಮೆನ್, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಸ್ ಇರೋದು. ಇವ್ರದ್ದು ಏನಂದ್ರೆ ಬುದ್ಧಿ ಕೆಟ್ಟಕ್ ಬಿಟ್ಟಿದ್ದೆ ಇವ್ರದ್ದು. ಫಸ್ಟ್ ಇವ್ರಿಗೆ ಕೂಡ ಆಗ್ಬೇಕು, ಈಗ ರಾಮಸೇನಾ ಬಂದು ಬ್ಯಾನ್ ಮಾಡ್ಬಿಟ್ರೆ ಈ ತೊಂದ್ರೆ ಎಲ್ಲ. ನಮ್ ಕರ್ನಾಟಕ ಶಾಂತಿಯ ತೋಟಕ್ಕೆ ಒಡೆಯಲು ಕೆಲಸ ಮಾಡ್ತಾ ಇದಾರೆ ಇವ್ರು. ಯಾಕಂದ್ರೆ ನೋಡಿ, ಕಾನೂನು ಫಸ್ಟ್ ಇವ್ರ ಮೇಲೆ ಕ್ರಮ ತಗೋಬೇಕು, ಇಂತ ಸ್ಟೇಟ್ಮೆಂಟ್ ಎಲ್ಲ ಕೊಡ್ಬಾರ್ದು ಅಂತ. ಓಕೆ ಓಕೆ, ಥ್ಯಾಂಕ್ ಯು ಸಾದಿಕ್ ಪಾಷಾ ಅವರ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಮತ್ತಷ್ಟು ಅಪ್ಡೇಟ್ಸ್ ಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ನ್ಯೂಸ್ 18 2022 ಅರ್ಥಪೂರ್ಣ ಸೇವೆ.
ವಿಜ್ಞಾನ ಮತ್ತು ತಂತ್ರಜ್ಞಾನ ಮನೋರಂಜನೆಯ ವಿನ್ನರ್ ವಾಣಿಜ್ಯ ಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯಂತ ನಿಷ್ಪಕ್ಷಪಾತವಾಗಿ ಶ್ರೇಷ್ಠರಿಗೆ ಇವತ್ತು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತೆ ಇಟ್ಸ್ ಅ ಬ್ಯೂಟಿಫುಲ್ ಪ್ರೋಗ್ರಾಮ್ ಐ ಗೆಸ್ ಅಭಿನಯ ಚಕ್ರವರ್ತಿ ಸ್ಯಾಂಡಲ್ವುಡ್ ಕ್ವೀನ್ ಹ್ಯಾಟ್ರಿಕ್ ಹೀರೋ ಹಿರಿಯ ರಂಗಕರ್ಮಿ ಬೆಳ್ಳಿತೆರೆಯ ಡಾಲಿ ವೇದಿಕೆ ಒಂದೇ ಸಾಧಕರು ನೂರಾರು ಹಾರಾನ ಜೈಕಾರಾನ ನಮ್ಗೆ ನಾವೇ ಹಾಕ್ಸ್ಕೋಬಾರ್ದು ಜನ ಹರಿಸಿದ್ರೆ ಬೆಳವಣಿಗೆ ಜನ ಮೆರೆಸಿದ್ರೆ ಮೆರವಣಿಗೆ ಪುನೀತ್ ರಾಜ್ಕುಮಾರ್ ಅವರು ಆ ಸಣ್ಣ ಹುಡುಗ ಒಂದೂರಲ್ಲಿ ಒಬ್ಬ ರಾಜನಿದ್ದನು ಇದು ಒಂದು ಇಮೋಷನಲ್ ಮೂಮೆಂಟ್ ಇವತ್ತು ನಾನು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಅವರೇನೆ ಕಾರಣ ಸೊ ಥ್ಯಾಂಕ್ ಯು ಆಕ್ಚುಲಿ ಹೆಸರು ತಗೊಳಕ್ಕೆ ಭಾಳ ಖುಷಿ ಇದೆ ಅವರ ಆಯ್ಕೆಯೂ ಬಹಳ ಪ್ರಮುಖವಾಗಿದೆ ಇದು ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ಹೆಮ್ಮೆಯ ವಿಷಯ ಎರಡ್ ಸಾವಿರದ ಇಪ್ಪತ್ತೆರಡನೇ ಅರ್ಥಪೂರ್ಣ ಸೇವೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಮನೋರಂಜನೆಯ ವಿನ್ನರ್ ವಾಣಿಜ್ಯ ಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯಂತ ನಿಷ್ಪಕ್ಷಪಾತವಾಗಿ ಶ್ರೇಷ್ಠರಿಗೆ ಇವತ್ತು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತೆ ಇಟ್ಸ್ ಅ ಬ್ಯೂಟಿಫುಲ್ ಪ್ರೋಗ್ರಾಮ್ ಐ ಗೆಸ್ ಅಭಿನಯ ಚಕ್ರವರ್ತಿ ಸ್ಯಾಂಡಲ್ವುಡ್ ಕ್ವೀನ್ ಹ್ಯಾಟ್ರಿಕ್ ಹೀರೋ ಹಿರಿಯ ರಂಗಕರ್ಮಿ ಬೆಳ್ಳಿತೆರೆಯ ಡಾಲಿ ವೇದಿಕೆ ಒಂದೇ ಸಾಧಕರು ನೂರಾರು ಧರ್ಮ ಸಂಘರ್ಷದಲ್ಲಿ ಮತ್ತಷ್ಟು ಅಭಿಯಾನಗಳು ನಡೀತಾನೆ ಹೋಗ್ತಾ ಇರುವಂಥದ್ದು ಯಾವಾಗ ಅಂತ್ಯ ಕಾಣುತ್ತೆ ಅನ್ನುವಂಥ ಪ್ರಶ್ನೆಗೆ ಅಷ್ಟೇ ಉತ್ತರ ಸಿಗಬೇಕಾಗಿದೆ ಇನ್ನೂ ಅದೆಷ್ಟು ಅಭಿಯಾನಗಳು ನಡೀತಾವೋ ಏನೋ ಗೊತ್ತಿಲ್ಲ ಈಗ ಅಕ್ಷಯ ತೃತೀಯದ ಸಂದರ್ಭದಲ್ಲಿ ಹಿಂದೂಗಳು ಆ ಅಕ್ಷಯ ತೃತೀಯ ಸಂದರ್ಭದಲ್ಲಿ ಚಿನ್ನವನ್ನು ಖರೀದಿ ಮಾಡ್ತಾರೆ ಈ ಸಂದರ್ಭದಲ್ಲಿ ಹಿಂದೂಗಳ ಜ್ಯುವೆಲರಿ ಶಾಪ್ಗಳಲ್ಲಿ ಮಾತ್ರ ಖರೀದಿ ಮಾಡಿ ಮುಸ್ಲಿಮರ ಜ್ಯುವೆಲರಿ ಶಾಪ್ಗಳಲ್ಲಿ ಖರೀದಿ ಮಾಡಬೇಡಿ ಅನ್ನುವಂಥ ಅಭಿಯಾನ ಈಗ ಮುನ್ನೆಲೆಗೆ ಬಂದಿದೆ ಈಗ ನಾವೇನು ವ್ಯಾಪಾರದ ಹಿನ್ನೆಲೆಯಲ್ಲಿ ಹಲಾಲದ ದೃಷ್ಟಿಯಿಂದ ಪ್ರಾರಂಭ ಮಾಡಿದ್ದು ಅದು ಇವತ್ತು ಹಿಂದೂ ಸಂಘಟನೆಗಳು ನಮ್ಮ ಕೆಲಸ ಜಾಗೃತಿ ಮೂಡಿಸುವಂಥದ್ದು ಏನಾಗಿದೆ ಅದು ಯಶಸ್ವಿ ಆಗಿದೆ ಸೊ ಜನರಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಯಾವುದು ತೊಗೊಳ್ಬೇಕು ತೊಗೊಳ್ಬಾರ್ದು ಅಂತನ್ನೋದು ಇವತ್ತು ವ್ಯಾಪಕವಾಗಿ ಜನ ಯೋಚನೆ ಮಾಡ್ತಾ ಇದ್ದಾರೆ ಜಾಗೃತರಾಗಿದ್ದಾರೆ ಹಾಗಾಗಿ ಅಕ್ಷಯ ತೃತೀಯ ಈ ಸಮಯದಲ್ಲಿ ಸಾಕಷ್ಟು ಕೇರಳದ ಮುಸ್ಲಿಂ ಮೂಲದ ಇವತ್ತು ಜ್ಯುವೆಲರ್ಸ್ ಇದ್ದಾವೆ
ಬಂಗಾರದ ಅಂಗಡಿಗಳು ಇರೋದು ಮೇಜರ್ ಕೇರಳದ ಮುಸ್ಲಿಮ್ ಅಂಗಡಿಗಳೇ ಇರೋದು. ಸೊ ನಾನು ಹೇಳೋದು ಅಲ್ಲಿ ಖರೀದಿ ಮಾಡಬೇಡಿ. ಎಲ್ಲಿವರೆಗೆ ಕೇರಳದಲ್ಲಿ 800 ಜನ ಹಿಂದೂಗಳ ಕೊಲೆ ಮಾಡಿದಂಥ ಕೇರಳ ಇದು. ಆ ಏನು ಇವತ್ತು ನಾವು ಜ್ಯುವೆಲರ್ಸ್ನಲ್ಲಿ ಖರೀದಿ ಮಾಡ್ತೀವಿ, ಆ ಖರೀದಿಯ ದುಡ್ಡು ಲಾಭ ಎಲ್ಲ ಅಲ್ಲಿಯ ಮುಸ್ಲಿಂ ಸಂಘಟನೆಗಳಿಗೆ ಹೋಗುತ್ತೆ. ಹಿಂದೂಗಳ ಕೊಲೆ ಆಗ್ತಾ ಇದೆ, ಕಾರ್ಯಕರ್ತರ ಕೊಲೆ ಆಗ್ತಾ ಇದೆ, ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಲವ್ ಜಿಹಾದ್ ಆಗ್ತಾ ಇದೆ. ಸುಮಾರು 12,000 ಹುಡುಗಿಯರನ್ನ ಇವತ್ತು ಮುಸ್ಲಿಂ ಮತಾಂತರ ಮಾಡಿದ್ದಾರೆ. ಸೊ ನಾವು ಇವತ್ತು ಬಂಗಾರವನ್ನ ಇವತ್ತು ಜ್ಯುವೆಲರ್ಸ್ನಲ್ಲಿ ಏನು ಆಭರಣಗಳನ್ನ ಖರೀದಿ ಮಾಡ್ತೀವಿ, ಅದೆಲ್ಲ ದುಡ್ಡವು ಕೂಡ ನಮ್ಮ ತಲೆ ಮೇಲೆ ಚಪ್ಪಡಿ ಎಳ್ಕೊಂಡಂಗೆ ಅಂತನ್ನುವಂಥದ್ದು ಹೇಳ್ತೀನಿ. ಹಿಂದೂ ಜ್ಯುವೆಲರ್ಸ್ ಯಾರಿದ್ದಾರೆ ಅವ್ರ ಕಡೆ ಖರೀದಿ ಮಾಡಿ ಅಂತನ್ನುವಂಥದ್ದು ನಾನು ವಿನಂತಿ ಮಾಡ್ತಾ ಇದ್ದೇನೆ. ಏನು ಇವತ್ತು ಪ್ರಚಾರ ಪ್ರಾರಂಭ ಆಗಿದೆ ಅದಕ್ಕೆ ನನ್ನ ಸಂಪೂರ್ಣವಾದಂಥ ಬೆಂಬಲ ಇದೆ. ಈಗ ನಾವೇನು ವ್ಯಾಪಾರದ ಹಿನ್ನೆಲೆಯಲ್ಲಿ ಹಲಾಲದ ದೃಷ್ಟಿಯಿಂದ ಪ್ರಾರಂಭ ಮಾಡಿದ್ದು, ಅದು ಇವತ್ತು ಹಿಂದೂ ಸಂಘಟನೆಗಳು ನಮ್ಮ ಕೆಲಸ ಜಾಗೃತಿ ಮೂಡಿಸುವಂಥದ್ದು ಏನಾಗಿದೆ ಅದು ಯಶಸ್ವಿ ಆಗಿದೆ. ಸೊ ಜನರಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಯಾವುದು ತಗೊಳ್ಬೇಕು ತಗೊಳ್ಬಾರ್ದು ಅಂತ ಅನ್ನೋದು ಇವತ್ತು ವ್ಯಾಪಕವಾಗಿ ಜನ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಅರ್ಥಪೂರ್ಣ ಸೇವೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಮನೋರಂಜನೆಯ ವಿನ್ನರ್, ವಾಣಿಜ್ಯ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯಂತ ನಿಷ್ಪಕ್ಷಪಾತವಾಗಿ ಶ್ರೇಷ್ಠರಿಗೆ ಇವತ್ತು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತೆ. ಇಟ್ಸ್ ಎ ಬ್ಯೂಟಿಫುಲ್ ಪ್ರೋಗ್ರಾಮ್ ಐ ಗೆಸ್. ಅಭಿನಯ ಚಕ್ರವರ್ತಿ, ಸ್ಯಾಂಡಲ್ವುಡ್ ಕ್ವೀನ್, ಹ್ಯಾಟ್ರಿಕ್ ಹೀರೋ, ಹಿರಿಯ ರಂಗಕರ್ಮಿ, ಬೆಳ್ಳಿತೆರೆಯ ಡಾಲಿ, ವೇದಿಕೆ ಒಂದೇ, ಸಾಧಕರು ನೂರಾರು. ಯಾರನ ಜೈಕಾರನ ನಮ್ಗೆ ನಾವೇ ಹಾಕ್ಸ್ಕೋಬಾರ್ದು. ಜನ ಹರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಮೆರವಣಿಗೆ. ಪುನೀತ್ ರಾಜ್ಕುಮಾರ್ ಅವರು, ಆ ಸಣ್ಣ ಹುಡುಗ, ಒಂದೂರಲ್ಲಿ ಒಬ್ಬ ರಾಜನಿದ್ದನು. ಇದು ಒಂದು ಎಮೋಷನಲ್ ಮೂಮೆಂಟ್. ಇವತ್ತು ನಾನು ಈ ವೇದಿಕೆ ಮೇಲೆ ನಿಂತಿದ್ದೀನಂದರೆ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಅವರೇ ಕಾರಣ. ಸೊ ಥ್ಯಾಂಕ್ ಯು. ಆ್ಯಕ್ಚುಲಿ ಹೆಸರು ತೊಗೊಳಕ್ಕೆ ಭಾಳ ಖುಷಿ ಇದೆ. ಅವರ ಆಯ್ಕೆಯೂ ಬಹಳ ಪ್ರಮುಖವಾಗಿದೆ. ಇದು ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ಹೆಮ್ಮೆಯ ವಿಷಯ. ನ್ಯೂಸ್ 18 2022 ಅರ್ಥಪೂರ್ಣ ಸೇವೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಮನೋರಂಜನೆಯ ವಿನ್ನರ್, ವಾಣಿಜ್ಯ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯಂತ ನಿಷ್ಪಕ್ಷಪಾತವಾಗಿ ಶ್ರೇಷ್ಠರಿಗೆ ಇವತ್ತು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತೆ. ಇಟ್ಸ್ ಎ ಬ್ಯೂಟಿಫುಲ್ ಪ್ರೋಗ್ರಾಮ್ ಐ ಗೆಸ್.
ಅಭಿನಯ ಚಕ್ರವರ್ತಿ, ಸ್ಯಾಂಡಲ್ವುಡ್ ಕ್ವೀನ್, ಹ್ಯಾಟ್ರಿಕ್ ಹೀರೋ, ಹಿರಿಯ ರಂಗಕರ್ಮಿ ಬೆಳ್ಳಿತರೆಯ ಡಾಲಿ, ವೇದಿಕೆ ಒಂದೇ, ಸಾಧಕರು ನೂರಾರು. ನ್ಯೂಸ್ 18 ಕನ್ನಡ, ವರ್ಷದ ಕನ್ನಡಿಗ 2022. ಜೈಕಾರನ ನಮ್ಗೆ ನಾವೇ ಹಾಕ್ಸ್ಕೋಬಾರ್ದು. ಜನ ಹರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಮೆರವಣಿಗೆ. ನಮ್ಮ ಪುನೀತ್ ರಾಜ್ಕುಮಾರ್ ಅವರು, ಆ ಸಣ್ಣ ಹುಡುಗ, ಒಂದಾನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಇದು ಒಂದು ಇಮೋಷನಲ್ ಮೂಮೆಂಟ್. ಇವತ್ತು ನಾನು ಈ ವೇದಿಕೆ ಮೇಲೆ ನಿಂತಿದ್ದೀನಂದರೆ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಅವರೇನೇ ಕಾರಣ. ಸೊ ಥ್ಯಾಂಕ್ ಯು. ಒಂದೇ ಹೇಳುತ್ತೆ, ಆ್ಯಕ್ಚುಲಿ ಹೆಸರು ತೊಗೊಳಕ್ಕೆ ಭಾಳ ಖುಷಿ ಇದೆ. ಹಾಗೂ ಅವರ ಆಯ್ಕೆನೂ ಬಹಳ ಪ್ರಮುಖವಾಗಿದೆ. ಇದು ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ. ಹಾಸನದ ಶಾಸಕ, ಬಿಜೆಪಿಯ ಶಾಸಕ ಪ್ರೀತಮ್ ಗೌಡರು ಸವಾಲನ್ನ ಹಾಕಿದ್ದಾರೆ ಎಚ್ ಡಿ ರೇವಣ್ಣ ಮತ್ತೆ ಭವಾನಿ ರೇವಣ್ಣ ಅವರಿಗೆ. ಇಲ್ಲಿ ಅದರ ಜೊತೆಗೆ ದೇವೇಗೌಡರ ಕುಟುಂಬದ ವಿರುದ್ಧನೂ ಕೂಡ ವಾಗ್ದಾಳಿಯನ್ನು ಮಾಡಿದ್ದಾರೆ. ದಲಿತ ವಿರೋಧಿ ಕುಟುಂಬ ಅಂತ ಕುಟುಕಿದ್ದಾರೆ ಪ್ರೀತಮ್ ಗೌಡರು. ದಲಿತ ನಾಯಕನೊಬ್ಬ ಮನೆ ಒಳಗೆ ಹೋಗಿರುವ ನಿದರ್ಶನವಿಲ್ಲ ಅವ್ರ ಮನೆ ಒಳಗೆ. ದಲಿತರನ್ನ ದೇವೇಗೌಡರ ಕುಟುಂಬ ಮನೆಯೊಳಕ್ಕೆ ಸೇರಿಸಿಲ್ಲ. ಎಚ್ ಡಿ ದೇವೇಗೌಡರ ಕುಟುಂಬದ ವಿರುದ್ಧ ಗುಡುಗಿದ್ದಾರೆ ಶಾಸಕ ಪ್ರೀತಮ್ ಗೌಡ. ಅಂಬೇಡ್ಕರ್ ಅಂತ್ಯ ಸಂಸ್ಕಾರಕ್ಕೆ ಕಾಂಗ್ರೆಸ್ ಜಾಗ ಕೊಡಲಿಲ್ಲ. ಪ್ರೀತಮ್ ಗೌಡ ಹೇಳಿಕೆಗೆ ಎಚ್ ಡಿ ರೇವಣ್ಣ ಕೂಡ ಗರಂ ಆಗಿದ್ದಾರೆ. ದಿನ ಅವ್ರ ಮನೇಲಿ ದಲಿತರಿಗೆ ಊಟ ಹಾಕ್ತಿದ್ದಾರ? ನಮ್ಮನೆಗೆ ದಲಿತರನ್ನ ಕರೆದುಕೊಂಡು ಬರಲಿ ಅಂತ ರೇವಣ್ಣ ಕೂಡ ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಜೆಡಿಎಸ್ ಅಥವಾ ಬಿಜೆಪಿ, ಕಾಂಗ್ರೆಸ್ ಏನು ಇಲ್ಲಿ, ನಾನು ದೊಡ್ಡ ದೊಡ್ಡ ಪದ ಹೇಳಿ ಅವರಿಗೆ ಬೇಜಾರ್ ಪಡಕ್ ಇಷ್ಟ ಇಲ್ಲ. ಅವರಲ್ಲೇ ಗೊಂದಲಗಳಿರೋದ್ರಿಂದ ಆಟ ಮುಟ್ಟು ಲೆಕ್ಕಕ್ಕಿಲ್ಲ ಅಂತ ಹೇಳಿದ್ರೆ ಮಾಧ್ಯಮದವರೆಲ್ಲ ಅದೇ ಸೆನ್ಸ್ ಅಲ್ಲಿ ಇರ್ತಾರೆ. ಮಹೇಶ್ ಅಣ್ಣ ವಿಚಾರ ಕಡಿಮೆ ಆಗುತ್ತೆ, ಹಂಗಾಗಿ ನಾನು ಹೇಳಕ್ ಹೋಗೋದಿಲ್ಲ. ಜೆಡಿಎಸ್ ಮತ್ತೆ ಭಾರತೀಯ ಜನತಾ ಪಾರ್ಟಿ ನಡುವೆ ಹಾಸನ್ ಜಿಲ್ಲೆಯಲ್ಲಿ ರಾಜಕಾರಣ ನಡೀತಿದೆ. ಜೆಡಿಎಸ್ ಪಕ್ಷದವ್ರು ಯಾವ ರೀತಿ ಅಂತ ಹೇಳಿದ್ರೆ ಯಾರ ಬಗ್ಗೆ ಅಂತ ಹೇಳ್ತೀನಿ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಒಬ್ಬ ದಲಿತ ಸಮಾಜದ ಬಂಧು ಏನಾದ್ರೂ ಅವ್ರ ಮನೆಗೆ ಹೋದ್ರೆ ಇಲ್ಲಿಯ ತನಕ ಮನೆ ಒಳಗಡೆ ಹೋಗಿರುವಂತ ನಿದರ್ಶನ ನಮ್ಮ ಕಣ್ ಮುಂದೆ ಇಲ್ಲ. ಬಂಧುಗಳೇ, ನಮ್ಮ ದಲಿತ ಸಮಾಜದ ಎಲ್ಲ ಬಂಧುಗಳನ್ನ ಸಹೋದರಂತೆ ನೋಡ್ತಾ ಮಹೇಶ್ ಅಣ್ಣನ ನಮ್ಮ ನಾಯಕ ಶಿವಲಿಂಗೆ ಹೋಗ್ರಿ, ಎಲ್ಲೂ ಹೋಗಲ್ಲ. ಮಾರನೇ ಬೆಳಗ್ಗೆನೆ ನನಗೆ ಫೋನ್ ಮಾಡಿ ಅಣ್ಣ, ನಾನು ಹೇಳೋದು ಒಂದು ನಿಮಿಷದ ತಾಳ್ಮೆಯಿಂದ, ನಾವೆಲ್ಲ ನಮ್ಮ ಪಕ್ಷದ ಅಣ್ಣತಮ್ಮದಿರ್ತೇವೆ. ನಾವೆಲ್ಲ ಶಿವಲಿಂಗ ಹೊಡೆ ಬೇರೆ ಎಲ್ಲ ಏಟ್ರಾಮ್ಸವ್ರು ಬೆಳಗ್ಗೆ ಬಂದ್ರಪ್ಪ ಹೋದ್ರು. ಮೊನ್ನೆ ಜೊತೆಯಲ್ಲಿ ಅರ್ಕುಲ್ಗೂಡವ್ರಿಗೆ ನಾವು ಇದ್ರ ಹತ್ರ ತಗೊಂಡೋಗಿದ್ದೀವಿ. ಯಾರು ಏನು ಗಾಬರಿ ಆಗಬೇಕಲ್ಲ, ಶಿವಲಿಂಗ ಹೊಡ್ರು ಬೆಳಗ್ಗೆನೂ ಮಾತಾಡಿದಾರೆ. ಅವತ್ತು ಬೆಳಗ್ಗೆನೂ ನನಗೆ ಮಾತಾಡಿದ್ರೆ ಅಣ್ಣ ನಾವೆಲ್ಲ ಕೂತ್ಕೊಂಡು ಒಟ್ಕೋಗೋಣ, ಯಾವ ಮಿಸ್ಟೇಕ್ ಮಾಡ್ಕೊಂಡು ಕುಮಾರ್ ಅಣ್ಣ ದೇವೇಗೌಡರು ಮಾತಾಡಿರ್ಬ ಅದೆಲ್ಲ ನಾವು ನಮ್ಮ ಇದು ಪಾರ್ಟಿ ಸರಿಪಡಿಸ್ಕೋತೀನಿ. ನನ್ನ ಹತ್ರ ಹಿಂದಿನ ದಿವಸ ಬಂದು ಎರಡು ಗಂಟೆ ಕಾಲ ಮಾತಾಡಿ ಅಣ್ಣ ಹಿಂಗಿದೆ, ನನಗೊಂದು ತಿಂಗಳು ಟೈಮ್ ಬೇಕು ಅಂದ. ನೋಡಪ್ಪ ನಿನಗೆ ಒಳ್ಳೇದಾಗೋದಾದರೆ ನಂದೇನಪ್ಪ ಅಂತಿಲ್ಲ, ನೀನು ದೇವ್ರು ಒಳ್ಳೇದು ಮಾಡ್ತಾನೆ ಅನ್ನೋದಿದ್ರೆ ನಂದೇನಿಲ್ಲ. ಇಲ್ಲ ಅಣ್ಣ ನಮ್ಮ ತಾಯಿ ಅಣ್ಣ ನಾನು ಬಿಟ್ಟು. ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಉದ್ಘಾಟನಾ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಉಪಸ್ಥಿತರಿದ್ದಾರೆ. ಕಂಠೀರವ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಆಜ್ ಕೆ ಇಸ್ ಕಾರ್ಯಕ್ರಮ ಕೆ ಆಯೋಜನ ಕರ್ನೆ ವಾಲೆ ಹಮಾರೆ ಕರ್ನಾಟಕ ಸರ್ಕಾರ ಕೆ ಜೊ ಜಾರು ಖೇಲ್ ಮಂತ್ರಿ ಭಾಯಿ ನಾರಾಯಣ್ ಗೌಡ ಜಿ, ಲೋಕಸಭಾ ಮೇ ಮೇರೆ ಸಹಯೋಗಿ ಲೋಕಪ್ರಿಯ ಸಾಂಸದ್ ಆದನೆ ಭಾಯಿ ಪಿ ಸಿ ಮೋಹನ್ ಜಿ, ಕರ್ನಾಟಕ ಒಲಂಪಿಕ್ ಅಸೋಸಿಯೇಷನ್ ಕೆ ಅಧ್ಯಕ್ಷ ಆರ್ ಎಮ್ ಎಲ್ ಸಿ ಶ್ರೀ ಗೋವಿಂದ ರಾಜ್ ಜಿ, ಮುಖ್ಯ ಸಚಿವ ಶ್ರೀ ರವಿಕುಮಾರ್ ಜಿ, ಭಾರತ ಸರ್ಕಾರ ಕಿ ಮಾನನೀಯ ಸಚಿವ ಖೇಲ್ ಎವಂ ಯುವ ಕಾರ್ಯಕ್ರಮ ವಿಭಾಗ ಶ್ರೀಮತಿ ಸುಜಾತಾ ಜಿ,
ವೈಸ್ ಚೇರ್ಮನ್ ಸ್ಪೋರ್ಟ್ಸ್ ಅಥಾರಿಟಿ ಕರ್ನಾಟಕಕ್ಕೆ ಪುರುಷೋತ್ತಮ್ ಜಿ ಔರ್ ಹಮಾರಿ ಜೈನ್ ಯೂನಿವರ್ಸಿಟಿಕ್ಕೆ ಚಾನ್ಸಲರ್ ಡಾಕ್ಟರ್ ಚಂದ್ರರಾಜ್ ರಾಯ್ಚಂದ್ ಜಿ ಸಮ್ಮಾನಿತ ಸಭಿ ಚುನೆ ಹುವೆ ಪ್ರತಿನಿಧಿ ಸಭಿ ಅಧಿಕಾರಿಗಣ ಸಭಿ ಒಲಂಪಿಯನ್ಸ್ ಪ್ಯಾರಾಲಂಪಿಯನ್ಸ್ ದೇಶಕ್ಕೆ ಕೋನೆ ಕೋನೆ ಸೇ ಆಯ್ ಹುವೆ ಖಿಲಾಡಿ ಭಾಯಿ ಔರ್ ಬಹನೋ ಔರ್ ಮೀಡಿಯಾ ಸೇ ಆಯ್ ಹುವೆ ಮೇರೆ ಪ್ರಿಯ ಮಿತ್ರೋ ಮೈ ಸಬ್ಸೆ ಪಹಲೆ ತೋ ಬೆಂಗಳೂರು ಕಿ ತರಫ ಸೇ ಖೇಲ್ ಪ್ರೇಮಿಯೋ ಕಿ ತರಫ ಸೇ ಭಾರತ ಸರ್ಕಾರ ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು